Hi students, welcome to SS Public School. Today I am taking 6th standard science subject, that's in separation of substances. Already previous class we have to study about this one lesson. ಯಾವ ರೀತಿಯಾಗಿ ಬೇರೆ ಇರತಕ್ಕಂತ ವಸ್ತುಗಳನ್ನು ಸಪರೇಟ್ ಮಾಡ್ತಕ್ಕಂಥದ್ದು ವಸ್ತುಗಳನ್ನು ಯಾವ ರೀತಿ ಬೇರ್ಪಡಿಸ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಈ ಅಕ್ಕಿಯಲ್ಲಿ ಕಲ್ಲುಗಳು ಬಂದ್ರೆ ನಾವು ಏನ್ ಮಾಡ್ತೀವಿ, ಹ್ಯಾಂಡ್ ಪಿಕ್ಕಿಂಗ್, ಕೈ ಮುಖಾಂತರ ಅವುಗಳನ್ನ ಆರಿಸ್ತಾ ಹೋಗ್ತೀವಿ. ಥ್ರೆಶಿಂಗ್ ಅಂದ್ರೆ ಕಾಳುಗಳನ್ನ ವಿಂಗಡಣೆ ಮಾಡ್ತಕ್ಕಂಥದ್ದು. ಈ ಒಂದು ಪೈರುಗಳಿಂದ ಕಾಳನ್ನ ಥ್ರೆಶಿಂಗ್ ಹೊಡಿತಕ್ಕಂಥದ್ದಾಗಿರ್ಬೋದು, ಅಥವಾ ಅದ್ರ ಮೇಲೆ ರೋಲರ್ ಗಳನ್ನ ಈ ರೋಡ್ ಗಳಲ್ಲಿ ಏನ್ ಮಾಡಿರ್ತಾರೆ, ಮೆಕ್ಕೆಜೋಳ ಅವನ್ನೆಲ್ಲ ಹಾಕಿರ್ತಾರೆ, ಅದ್ರ ಮೇಲೆ ವೆಹಿಕಲ್ಸ್ ಓಡಾಡಿದಾಗ ಏನಾಗುತ್ತೆ, ಆ ಕಾಳುಗಳು ಸಪರೇಟ್ ಆಗ್ತವೆ. ಅದಾದ ನಂತರ ವಿನ್ನೋಯಿಂಗ್, ಈ ರೋಲ್ ಮಾಡಿರ್ತಕ್ಕಂತಹ ಧಾನ್ಯಗಳನ್ನ ಏನ್ ಮಾಡ್ತಾರೆ, ಗಾಳಿಗೆ ತೂರ್ತಕ್ಕಂಥ ಪದ್ಧತಿಯನ್ನ ನಾವು ವಿನ್ನೋಯಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮತ್ತೆ ಸೈವಿಂಗ್, ಜರಡಿ ಹಿಡಿಯುವುದು. ಈ ರಾಗಿ, ಗೋಧಿ, ಆಮೇಲೆ ಹೆಸರು ಕಾಳು ಇವನ್ನೆಲ್ಲ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಜರಡಿಯನ್ನ ಹಿಡಿತಕ್ಕಂಥದ್ದು, ಅಥವಾ ಹಿಟ್ಟನ್ನ, ಹಿಟ್ಟಿನಲ್ಲಿ ಒಟ್ಟು ಸೇರ್ಕೊಂಡಿರುತ್ತೆ ಆ ಒಂದು, ನಾವು ಜಿನ್ನದಲ್ಲಿ ಹಿಟ್ಟನ್ನ ಬಿಡಿಸಿದಾಗ ಏನ್ ಮಾಡ್ತೀವಿ, ಜರಡಿಯನ್ನ ಹಿಡಿತಕ್ಕಂಥದ್ದು. ದಿಸ್ ಆರ್ ವಿ ಆರ್ ಸ್ಟಡಿ ಇನ್ ಪ್ರೀವಿಯಸ್ ಕ್ಲಾಸಸ್. ವಿಚ್ ಆರ್ ದ ಸಪರೇಟ್ ಆಫ್ ಸಬ್ಸ್ಟೆನ್ಸಸ್, ಹ್ಯಾಂಡ್ ಪಿಕ್ಕಿಂಗ್, ಥ್ರೆಶಿಂಗ್, ವಿನ್ನೋಯಿಂಗ್ ಅಂಡ್ ಸೈವಿಂಗ್. ಟುಡೇ ವಿ ಹಾವ್ ಡಿಸ್ಕಸ್ಡ್ ಅಬೌಟ್ ಸೆಡಿಮೆಂಟೇಷನ್, ಡೆಕಂಟೇಷನ್, ಫಿಲ್ಟರೇಷನ್, ಇವಾಪರೇಷನ್ ಅಂಡ್ ಕಂಡೆನ್ಸೇಷನ್. ಸಿ ಹಿಯರ್ ಫಸ್ಟ್ ಒನ್ ಇಸ್ ಸೆಡಿಮೆಂಟೇಷನ್. ಸೆಡಿಮೆಂಟೇಷನ್ ಅಂದ್ರೆ ಈ ಮಣ್ಣು ಮತ್ತೆ ನೀರು ಎರಡನ್ನ ಸೇರಿಸ್ತಕ್ಕಂಥದ್ದು. ಸೇರಿಸ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ, ವಿ ಹಾವ್ ಟು ಆಡೆಡ್ ಸಾಯಿಲ್ ಟು ವಾಟರ್. ನೀರಿಗೆ ಮಣ್ಣನ್ನು ಹಾಕ್ಬಿಟ್ಟು ಆ ನೀರನ್ನ ಸ್ವಲ್ಪ ಕಾಲವಾಗಿ ಬಿಟ್ಟಾಗ ಏನಾಗುತ್ತಪ್ಪ ಅಂದ್ರೆ, ಆ ಮಣ್ಣಿನ ಅಂಶ ಎಲ್ಲ ಕೆಳಗಡೆ ಕುತ್ಕೊಳ್ಳುತ್ತೆ, ಪ್ಯೂರ್ ವಾಟರ್ ಏನಾಗಿರುತ್ತೆ, ಮೇಲೆ ಇರುತ್ತೆ. ಆ ಒಂದು ಪದ್ಧತಿಗೆ ನಾವು ಸೆಡ್ಮೆಂಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೆಡ್ಮೆಂಟೇಷನ್ ಅಂದ್ರೆ ಶೇಖರಣೆ ಮಾಡುವುದು ಅಂತ ಹೇಳ್ಬಿಟ್ಟಿದ್ರು, ಶೇಖರಿಸುವುದು. ಶೇಖರಣೆ ಮಾಡ್ತಕ್ಕಂಥದ್ದು ಈ ಮಣ್ಣನ್ನ ನೀರಿಗೆ ಹಾಕಿದಾಗ ಏನಾಗುತ್ತೆ, ಹೆವಿ ಆಗಿರ್ತಕ್ಕಂಥ ವಸ್ತು ತಳಭಾಗದಲ್ಲಿ ಉಳಿಯುತ್ತೆ, ನೀರು ಮೇಲ್ಭಾಗದಲ್ಲಿ ಇರುತ್ತೆ. ನೆಕ್ಸ್ಟ್ ಡೆಕಂಟೇಷನ್ ಅಂದ್ರೆ ಬಸಿಯುವುದು ಅಥವಾ ಬಗ್ಗಿಸುವುದು ಅಂತ ಹೇಳ್ಬಿಟ್ಟು ಕರಿತೀವಿ. ಬಸಿಯುವುದು ಅಂದ್ರೆ ಏನಪ್ಪ ಅಂದ್ರೆ, ಈ ನೀರಿಗೆ ಮಣ್ಣನ್ನು ಹಾಕಿರ್ತೀವಿ, ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಏನಾಗುತ್ತೆ, ಗಟ್ಟಿ ಮಣ್ಣು ತಳದಲ್ಲಿ ಕುತ್ಕೊಂಡಿರುತ್ತೆ. ಈ ಡೆಕಂಟೇಷನ್ ಕುಂತಾಗ ಮೇಲಿನ ನೀರನ್ನ ಬಗ್ಗಿಸಿದಾಗ ಪ್ಯೂರ್ ವಾಟರ್ ಒಂದ್ ಕಡೆ ಆಗುತ್ತೆ, ಮಣ್ಣು ಒಂದ್ ಕಡೆ ಸಪರೇಟ್ ಆಗ್ತಕ್ಕಂಥದ್ದು. ಸಪರೇಟ್ ಆಫ್ ಸಪರೇಷನ್ ಆಫ್ ಸಬ್ಸ್ಟೆನ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಎರಡೂ ವಿಧಾನ ಆದ ನಂತರ ಫಿಲ್ಟರೇಷನ್ ಅನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಏನ್ ಮಾಡಿದ್ವಿ, ಮಣ್ಣು ನೀರಿನೊಳಗಡೆ ಶೇಖರಣೆ ಆಯ್ತು, ತಳಭಾಗದಲ್ಲಿ ಕುತ್ಕೊಂತು. ಇಲ್ಲಿ ಡೆಕಂಟೇಷನ್ ಅಲ್ಲಿ ಏನಾಯ್ತಪ್ಪ ಅಂದ್ರೆ, ಆ ಒಂದು ತಳದಲ್ಲಿ ಇರ್ತಕ್ಕಂತ ಗಟ್ಟಿಯ ಮಣ್ಣನ್ನ ಬಿಟ್ಟು ಮೇಲೆ ಇರ್ತಕ್ಕಂತ ನೀರನ್ನ ಬಗ್ಸಿದ್ವಿ. ನಂತರ ಫಿಲ್ಟರೇಷನ್ ಅಂದ್ರೆ ಸೋಸುವಿಕೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸೋಸ್ತಕ್ಕಂಥದ್ದು, ಈ ನೀರನ್ನ ಹಾಕಿದ ನಂತರ ಮತ್ತೆ ಅದನ್ನ ಸೋಸಿದಾಗ ಏನಾಗುತ್ತೆ, ಪ್ಯೂರ್ ವಾಟರ್ ಅನ್ನ ನಾವು ಪಡಿತಾ ಹೋಗ್ತೀವಿ. ಇದೇ ರೀತಿಯಾಗಿ ನಾವು ನೆಕ್ಸ್ಟ್ ಇವಾಪರೇಷನ್, ಇವಾಪರೇಷನ್ ಅಂದ್ರೆ ಬಾಷ್ಪೀಭವನ ಅಂತ ಹೇಳ್ಬಿಟ್ಟು ಕರಿತೀವಿ. ಆವಿಯಾಗುವಿಕೆ, ಆವಿಯಾಗುವಿಕೆಗೆ ನಾವು ಇವಾಪರೇಷನ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಈ ಇವಾಪರೇಷನ್ ಅನ್ನ ನಾವು ಯಾವ ರೀತಿ ನೋಡ್ಬೋದಪ್ಪ ಅಂದ್ರೆ, ಒಂದು ಒಲೆಯ ಮೇಲೆ ನೀರನ್ನ ಇಟ್ಬಿಟ್ಟು ಆ ನೀರಿಗೆ ಉಪ್ಪನ್ನ ಹಾಕ್ಬಿಟ್ಟು ನೀರನ್ನ ಚೆನ್ನಾಗಿ ಕಾಸ್ತಾಗ ಏನಾಗುತ್ತಪ್ಪ ಅಂದ್ರೆ, ನೀರು ಆವಿ ಆಗುತ್ತೆ, ಆ ಉಪ್ಪಿನ ಅಂಶ ಏನಾಗುತ್ತೆ, ಆ ಒಂದು ಪಾತ್ರೆಗೆ ಅಂಟ್ಕೊಂಡಿರ್ತಕ್ಕಂಥದ್ದು. ಅಥವಾ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನೀರನ್ನ ಬಿಡ್ತಾರೆ, ಉಪ್ಪು ನೀರಿದ್ರೆ ಏನಾಗುತ್ತಪ್ಪ ಅಂದ್ರೆ ನಲ್ಲಿಗಳು ಬ್ಲಾಕ್ ಆಗ್ತವೆ, ಆ ಒಂದು ಉಪ್ಪಿನ ಅಂಶ ಏನಾಗುತ್ತೆ, ಹೀಟಿಗೆ ಅದೇ ರೀತಿಯಾಗಿ ಕುತ್ಕೊಂಡಿರುತ್ತೆ. ಸಿಂಟೆಕ್ಸ್ ಗಳಲ್ಲಿ ನೋಡಬಹುದು ಉಪ್ಪು ಯಾವ ರೀತಿಯಾಗಿ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಈ ಒಂದು ಸಮುದ್ರದಿಂದ ನಾವು ಉಪ್ಪನ್ನು ಯಾವ ರೀತಿ ಪಡಿತಾ ಹೋಗ್ತೀವಿ, ಹೌ ಡು ವಿ ಗೆಟ್ ಸಾಲ್ಟ್ ಫ್ರಮ್ ಸಿ, ಸಮುದ್ರದಿಂದ ನೀರನ್ನ ಯಾವ ರೀತಿ ಪಡಿತೀವಿ ಅಂತ. ಈ ಸಮುದ್ರಗಳಲ್ಲಿ ಮಡಿಗಳನ್ನ ಮಾಡಿರ್ತಾರೆ, ನಾವು ಗದ್ದೆಗಳನ್ನ ಗದ್ದೆ ಅಂದ್ರೆ ಭತ್ತವನ್ನ ಬಿತ್ತೋದಕ್ಕೆ ಯಾವ ರೀತಿಯಾಗಿ ಗದ್ದೆ ಮಾಡ್ಕೊಂಡಿರ್ತಾವೋ ಅದೇ ರೀತಿಯಾಗಿ ಮಡಿಗಳನ್ನ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ಮಡಿಗಳನ್ನ ಮಾಡ್ಕೊಂಡಿರ್ತಾರೆ. ಈ ಮಡಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ
ಸಮುದ್ರದ ನೀರನ್ನ ಆಯಿಸ್ತಾರೆ ಮಡಿಗಳಿಗೆ ಸಮುದ್ರದ ನೀರನ್ನ ಆಯಿಸಿಬಿಟ್ಟು ಅದನ್ನ ಹಾಗೆ ಬಿಡ್ತಾರೆ ಹಾಗೆ ಬಿಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಸನ್ಲೈಟ್ ಸನ್ಲೈಟ್ ಗೆ ಆ ನೀರು ಏನಾಗುತ್ತೆ ಆವಿ ಆಗ್ತಾ ಹೋಗುತ್ತೆ ನೀರೆಲ್ಲ ಇದರಲ್ಲಿ ಮಡಿಯಲ್ಲಿ ಇರತಕ್ಕಂತ ನೀರು ಆವಿಯಾದಾಗ ಸಮುದ್ರದ ನೀರಿನಲ್ಲಿ ನಮಗೆ ಕೊನೆಯಲ್ಲಿ ಸಿಗತಕ್ಕಂತ ಒಂದು ಅಂಶ ಏನಾಗಿರುತ್ತೆ ಸಾಲ್ಟ್ ಆಗಿರುತ್ತೆ ಉಪ್ಪನ್ನ ನಾವು ಪಡಿತಾ ಹೋಗ್ತೀವಿ ಅದಕ್ಕೆ ನಾವು ಇವಾಪೊರೇಷನ್ ಅಂತ ಹೇಳಿಬಿಟ್ಟು ಕರೀತೀವಿ ಆಪ್ಟೇನಿಂಗ್ ಸಾಲ್ಟ್ ಫ್ರಮ್ ಸೀ ವಾಟರ್ ಆಪ್ಟೇನಿಂಗ್ ಸಾಲ್ಟ್ ಫ್ರಮ್ ಸೀ ವಾಟರ್ ಸಮುದ್ರದ ನೀರಿನಿಂದ ನಾವು ಉಪ್ಪನ್ನ ಯಾವ ರೀತಿ ಪಡೆದ್ವಿ ಅಂತ ಹೇಳಿಬಿಟ್ಟು ಮಡಿಗಳಿಗೆ ಸಮುದ್ರದ ನೀರನ್ನ ಆಯಿಸೋದು ಆ ನೀರು ಇವಾಪೊರೇಷನ್ ಇವಾಪೊರೇಟ್ ಆಗೋದಕ್ಕೆ ಬಿಟ್ಟಾಗ ಆ ಸಮುದ್ರದ ನೀರು ಆವಿ ಆಗಿಬಿಟ್ಟು ಕೊನೆಯಲ್ಲಿ ನಮಗೆ ಉಪ್ಪಿನ ಅಂಶ ಅಂತಕಂತದ್ದು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಕಂಡೆನ್ಸೇಷನ್ ಅಂದ್ರೆ ಘನೀಕರಣ ಅಂತ ಹೇಳಿಬಿಟ್ಟು ಕರೀತೀವಿ ಕಂಡೆನ್ಸೇಷನ್ ಗೆ ನಾವು ಏನಂತ ಕರೀತೀವಿ ಘನೀಕರಣ ಘನೀಕರಣ ಮಾಡ್ತಕ್ಕಂಥದ್ದು ನಾವು ಯಾವುದಾದ್ರೂ ಅಡುಗೆಯನ್ನು ಮಾಡಬೇಕಾದ್ರೆ ಒಂದು ಪ್ಲೇಟ್ ಅನ್ನು ಮುಚ್ಚಿದಾಗ ಆ ಪ್ಲೇಟಿಗೆ ಹನಿ ಹನಿಯಾಗಿ ಆವಿಯಾಗಿರ್ತಕ್ಕಂಥ ನೀರು ಅಂಟ್ಕೊಂಡಿರುತ್ತೆ ಆ ನೀರನ್ನು ಘನೀಕರಿಸಿದಾಗ ನಾವು ಲಿಕ್ವಿಡ್ ವಾಟರ್ ಅನ್ನು ಪಡೆಯಬಹುದು ಆ ತಟ್ಟೆಯ ಮೇಲೆ ಐಸ್ ಅನ್ನು ಇಟ್ಟು ಒಂದು ಲೋಟದಲ್ಲಿ ಬಗ್ಗಿಸಿದಾಗ ನಾವು ಆ ನೀರನ್ನು ಪಡೆಯಬಹುದಾಗಿದೆ ಇದಕ್ಕೆ ಕಂಡೆನ್ಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಆರ್ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ಯಸ್ ಸೆಗ್ಮೆಂಟೇಷನ್ ಅಂದ್ರೆ ಶೇಖರಿಸ್ತಕ್ಕಂಥದ್ದು ಡೆಕನೇಷನ್ ಅಂದ್ರೆ ಬಸಿಯುವುದು